नमस्ते सुचि किचि के स्वागत ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಹಾಗೂ ರವಿ ಮಸಾಲ. ರವಿ ಮಸಾಲೆಗಳು ಕರ್ನಾಟಕದ ಹೆಮ್ಮೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ದ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಕುರ್ಮಾ. ಈ ವೆಜಿಟೇಬಲ್ ಕುರ್ಮಾ ಒಂದು ಸೈಡ್ ಡಿಶ್ ಆಗಿ ದೋಸೆ, ಪೂರಿ, ಚಪಾತಿ, ರೋಟಿ, ಗೀ ರೈಸ್, ಜೀರಾ ರೈಸ್, ವೈಟ್ ರೈಸ್ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆ ಬೇಕಾದ್ರೂ ಇದು ಕಾಂಬಿನೇಷನ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಬೀನ್ಸ್, ಕ್ಯಾರೆಟ್, ಹೂಕೋಸು, ಆಲೂಗಡ್ಡೆ, ಬಟಾಣಿ, ನವಿಲ್ಕೋಸು, ಈರುಳ್ಳಿ, ಟೊಮ್ಯಾಟೊ, ತೆಂಗಿನ ತುರಿ, ಜೀರಿಗೆ, ಗಸಗಸೆ, ಗೋಡಂಬಿ, ಅನಾನಸ್ ಹೂ, ಸೋಂಪು, ಕಲ್ಲು ಹೂವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ. ವೆಜಿಟೇಬಲ್ ಕುರ್ಮಾ ಶುರು ಮಾಡೋಣ. ಫಸ್ಟ್ ಇವಾಗ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಕೊಳ್ಳಿ. ಕುರ್ಮಾದಲ್ಲಿ ಫೈನಾಗಿ ಚಾಪ್ ಆಗಿದ್ರೆ ಚೆನ್ನಾಗಿರುತ್ತೆ. ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ, ಎಣ್ಣೆ ಕಾಯಿಲಿ ಸ್ವಲ್ಪ. ವೆಜ್ ಕುರ್ಮಾ ಅಂದರೆ ಅದು ಅರೋಮಾ ತುಂಬ ಚೆನ್ನಾಗಿ ಘಮ ಬರಬೇಕು. ಯೂಶ್ವಲಿ ನಾವು ರೆಸ್ಟೋರೆಂಟ್ಸಲ್ಲಿ ತಿಂದಾಗ ಎಷ್ಟು ಚೆನ್ನಾಗಿದೆ ಕುರ್ಮಾ, ಯಾವುದೇ ಒಂದು ಇಡ್ಲಿ, ದೋಸೆ, ಪೂರಿಗೆ ತಿಂದಾಗ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ನೀವು ಹೋಟೆಲಲ್ಲಿ ಮಾಡೋ ಥರ ಮನೆಯಲ್ಲಿ ಮಾಡ್ಬೋದು. ಈ ವಿಧಾನನ ನೀವು ಫಾಲೋ ಮಾಡಿದ್ರೆ ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ ವೆಜಿಟೇಬಲ್ ಕುರ್ಮಾ. 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಮೇನ್ ಇದೇನೆ, ಫ್ಲೇವರ್ ಕೊಡುತ್ತೆ ಒಳ್ಳೆ. ಅನಾನಸ್ಸು ಒಂದು ಹಾಕ್ತಾಯಿದ್ದೀನಿ. ಕಲ್ಲು ಹೂವು ಇದು ಸಿಗುತ್ತೆ ನಿಮಗೆ, ಇದು ಒಂದು ಭಾಳ ಒಳ್ಳೆ ಘಮ ಕೊಡುತ್ತೆ ನಿಮಗೆ ಕುರ್ಮಾಗೆ. ಸ್ವಲ್ಪ ಹಾಕಿದ್ರೆ ಸಾಕು. ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋಂಥದ್ದು. ಹೋಟೆಲಲ್ಲಿ ತಿನ್ನೋ ಥರ ಬರಬೇಕು ಅಂದರೆ ಕೆಲವೊಂದು ನೀವು ಸ್ಪೈಸ್ಗಳನ್ನ ಹಾಕಿದ್ರೇ ಆ ಫ್ಲೇವರ್ ಬರೋದು, ಆ ಘಮ ಬರೋದು. ರುಬ್ಬಕ್ಕೂ ಸಹ ಕೆಲವೊಂದು ಹಾಕ್ತೀನಿ. ಇಲ್ಲಿ ಒಗ್ಗರಣೆಗೆ ಒಂದೆರಡು ಹಾಕಿದ್ದೀನಿ ನಾನು. ಈರುಳ್ಳಿ ಪೂರ್ತಿಯಾಗಿ ನಿಮಗೆ ಕೆಂಪಾಗೋದು ಬೇಡ, ಸ್ವಲ್ಪ ಪಿಂಕ್ ಕಲರ್ ಥರ ಆಗಲಿ. ನಿಮಗೆ ಟೈಮ್ ಕಡಿಮೆ ಇದೆ ಅಂದರೆ ಇದನ್ನು ಕುಕ್ಕರಲ್ಲಿ ಸಹ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ಕುಕ್ಕರಲ್ಲಿ ಸಹ ಮಾಡ್ಕೋಬೋದು. 1 or 2 ವಿಸಲ್ಸ್ ಸಾಕು ತರಕಾರಿ ಸಣ್ಣಗೆ ಹೆಚ್ಚಿರೋದ್ರಿಂದ. ಇಲ್ಲಿ ನಾನು ಕಡಾಯಿಲಿ ಮಾಡ್ತಾಯಿದ್ದೀನಿ. ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸ್ಕೋಬೋದು. ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಯಾವ್ದು ಬಳಸ್ತೀವಿ ಆ ತರಕಾರಿಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸು ಒಂದು ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿದೆ ಎಲ್ಲ, ಫೈನಾಗಿ ಚಾಪ್ ಆಗಿರೋಂಥದ್ದು. ಗಡ್ಡೆಕೋಸ್, ನವಿಲ್ಕೋಸ್ ಅದೇನಿದೆ ಅದು ಸಹ ಸಣ್ಣದಾಗಿ ಹೆಚ್ಚಿರೋಂಥದ್ದು. ಹೂಕೋಸು, ಕಾಲಿಫ್ಲವರ್ ಚೆನ್ನಾಗಿ ತೊಳೆದು ಬೆಚ್ಚಗಿರೋ ನೀರಲ್ಲಿ ಹಾಕಿ ತೊಳೆದಿಟ್ಟಿರೋಂಥದ್ದು, ಸಣ್ಣದಾಗಿ ಈ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ, ಆಲೂಗಡ್ಡೆ ಯಾವುದೇ ಅಡುಗೆಗೆ ಹಾಕೋ ಮುಂಚೆ ಇದು ಟಿಪ್ಪಿದು ನೀರಲ್ಲಿ ನೆನೆಸಿಡಬೇಕು. ನೀರಲ್ಲಿ ನೀವು ನೆನೆಸ್ದಿರ ಹಾಗೆ ಹೆಚ್ಚಿಟ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ. ಅದರಿಂದ ಇದರಲ್ಲಿ ನಾವು ಹೆಚ್ಚಿ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀವಿ. ಒಂದು ದೊಡ್ಡ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ. ಇದಕ್ಕೆ ನಿಮಗಿಷ್ಟ ಆದರೆ ಎಲೆಕೋಸ್ ಸಾಸ್. ಹೋಟೆಲ್ಗಳಲ್ಲಿ ಮೋಸ್ಟ್ ಕಾಮನ್ನಾಗಿ ಯಾವ್ದು ತರಕಾರಿ ಕಡಿಮೆ ಇರುತ್ತೆ ಪಾಪ ಅವರು ಅದನ್ನು ಬಳಸ್ತಾರೆ. ಎಲೆಕೋಸ್ ಸಹ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಬೇಕಾದರೂ ಹಾಕ್ಕೋಬೋದು. ತರಕಾರಿಗಳು ನಿಮ್ಮ ಚಾಯ್ಸ್. ಆದರೆ ಈ ರೀತಿಯಾಗಿ ಕುರ್ಮಾಗೆ ಸಣ್ಣದಾಗಿ ಹೆಚ್ಚಿದಾಗ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಫೈನಾಗಿ ಚಾಪ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಈಗ ರವಿ ಮಸಾಲ ಅವರ ಅರಿಶಿನದ ಪುಡಿ, 1/4 ಚಮಚದಷ್ಟು ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಬೆಂದ ಮೇಲೆ ಟೊಮೆಟೋನ ಸೇರಿಸ್ಕೋಬೇಕು. ಟೊಮೆಟೊ ಮೊದಲೇ ಹಾಕಿದರೆ ತರಕಾರಿ ಬೇಯೋದಿಲ್ಲ. ನಾವು ಈಗ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಟೊಮೆಟೋನ ಆಮೇಲೆ ಸೇರಿಸ್ಕೊಳ್ಳೋಣ. ಉಪ್ಪು ಸಹ ನಾನು ಹಾಕಿಲ್ಲ, ಉಪ್ಪು ಹಾಕಿದ್ರೂ ತರಕಾರಿ ಬೇಯೋದು ನಿಧಾನ ಆಗುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಮಾಡಿ ತರಕಾರಿಗಳನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ವೆಜಿಟೇಬಲ್ ಕುರ್ಮಾ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಇದು ಸಹ ಕುರ್ಮಾ ಒಳ್ಳೆ ಘಮ ಬರೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದು ಸೋಂಪು. ಇದು ಒಂದು ಸಣ್ಣ ಟೀಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಒಂದು 4
ಏಲಕ್ಕಿ ಹಾಕ್ತಾ ಇದ್ದೀನಿ. ಲವಂಗ ಒಂದು 3-4, ಚಕ್ಕೆ ಇಷ್ಟು ತರಕಾರಿಗೆ ಒಂದು ಸಣ್ಣ ಸಣ್ಣ ತುಂಡಿದೆ, ಒಂದು 3 ತುಂಡಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು 6-8 ಕಾಳಷ್ಟು ಕಾಳುಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಯಾಕಂದರೆ ಸ್ಪೈಸಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದಾಗ ಅದು ನಮಗೆ ಫೈನಾಗಿ ಆಗೋದಿಲ್ಲ. ಒಂದು ಸಣ್ಣ ಟೀಸ್ಪೂನಷ್ಟು ಗಸಗಸೆ, ಇದು ಕುರ್ಮಾನ ಗಟ್ಟಿಯಾಗಿ ಬರುತ್ತೆ. ಕೆಲವೊಂದು ಕಡೆ ಕೇಳ್ತಾರೆ ಗಸಗಸೆ ಇಲ್ಲ ಅಂದರೆ ಏನು ಹಾಕ್ಬೋದು, ಹುರುಗಡಲೆ ಹಾಕ್ಕೊಳ್ಳಿ, ಗೋಡಂಬಿ ಹಾಕೋಬೋದು. ನಾನು ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಗಸಗಸೆ ಸಿಕ್ಕಿಲ್ಲ ಅಂದರೆ ಏನು ಮಾಡ್ಬೋದು, ಯಾವುದೋ ಕಂಟ್ರೀಲಿ ಅದು ಪಾಪಿ ಸೀಡ್ಸ್ ಗಸಗಸೆ ಸಿಗೋದಿಲ್ಲ. ಗೋಡಂಬಿ ಹಾಕ್ತಾ ಇದ್ದೀನಿ ಒಂದು 10-12. ಇದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಕುರ್ಮ ಒಳ್ಳೆ ಗಟ್ಟಿಯಾಗಿ ಬರುತ್ತೆ. ನಮಗೆ ಸಣ್ಣ ಕಪ್ಪಷ್ಟು ತೆಂಗಿನ ತುರಿ ತಗೋತಾ ಇದ್ದೀನಿ. ಇದಿಷ್ಟನ್ನು ನೀರು ಸೇರಿಸಿ ಸ್ವಲ್ಪ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಯಾವುದೇ ಮಸಾಲೆಗಳನ್ನ ನೀವು ನುಣ್ಣಾಗೆ ರುಬ್ಕೋಬೇಕು, ಆವಾಗಲೇ ರುಚಿ ಚೆನ್ನಾಗಿರೋದು. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಆಗಿದೆ, ಈಗ ತರಕಾರಿ 3/4 ಬೆಂದಿದೆ. ನಮಗೀಗ ಟೊಮ್ಯಾಟೊ ಚಿಕ್ಕದಾದರೆ 2 ಬಳಸ್ಕೊಳ್ಳಿ, ಇಲ್ಲಾಂದರೆ ದೊಡ್ಡದಿದ್ರೆ 1. ಸಣ್ಣದಾಗಿ ಹೆಚ್ಚಿರೋಂಥ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, 1 ಸಣ್ಣ ಟೀಸ್ಪೂನಷ್ಟು. ನಾನು ತರಕಾರಿ 1/2 ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿದ್ರೆ ತಳ ಹಿಡಿಯುತ್ತೆ, ಕಚ್ಚುತ್ತೆ. ಕುಕ್ಕರಲ್ಲಿ ಮಾಡುವಾಗಾದರೆ ಎಲ್ಲ ಒಟ್ಟಿಗೆ ಹಾಕ್ಬೋದು. ಕುರ್ಮಾಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ತರಕಾರಿ ಬೆಂದರೆ ಮಸಾಲೆಗಳು ಬೇಕೇ ಒಂದು 5-7 ನಿಮಿಷ ಅಷ್ಟೇ ಕುರ್ಮಾ ತಯಾರಿಯಾಗುತ್ತೆ. ನೀವು ಸಣ್ಣದಾಗಿ ಹೆಚ್ಕೊಂಡಾಗ ತರಕಾರಿಗಳು ಬೇಗ ಬೇಯುತ್ತೆ. ಮತ್ತು ಮಕ್ಕಳು ಸಹ ತರಕಾರಿ ದಪ್ಪ ದಪ್ಪ ಹಾಕಿದ್ರೆ ತಿನ್ನೋದಿಲ್ಲ, ಫೈನಾಗಿ ಚಾಪ್ ಮಾಡಿದಾಗ ಅವರಿಗೆ ಗೊತ್ತಾಗೋದಿಲ್ಲ, ತರಕಾರಿಗಳನ್ನ ಸೇರಿಸ್ಕೊಂಡು ತಿಂತಾರೆ. ರವಿ ಮಸಾಲ ಅವರ ಅಚ್ಕಾರದ ಪುಡಿ 1.5 ಟೀಸ್ಪೂನ್, ರವಿ ಮಸಾಲ ಅವರ ಧನಿಯಾ ಪುಡಿ 1 ಟೀಸ್ಪೂನಷ್ಟು, ಹಾಗೆ ರವಿ ಮಸಾಲ ಅವರ ಗರಂ ಮಸಾಲ 1.5 ಟೀಸ್ಪೂನಷ್ಟು ಗರಂ ಮಸಾಲ. ವೆಜಿಟೇಬಲ್ ಕುರ್ಮಾ ಸೈಡ್ ಡಿಶ್ಶಾಗಿ ನೀವು ಮಕ್ಕಳಿಗೆ ಇಡ್ಲಿ ಜೊತೆ ಕಳಿಸ್ಬೋದು. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ. ಕುರ್ಮಾ ಅಂದ್ರೇ ಮಸಾಲೆಗಳು ಫ್ಲೇವರ್ಫುಲ್ಲಾಗಿ ಇರಬೇಕದು, ಯಾಕಂದರೆ ಅದು ಕಾಂಬಿನೇಷನ್ ಆಗಿ ಯಾವುದಕ್ಕಾದ್ರೂ ಮ್ಯಾಚ್ ಆಗಬೇಕು. ಈ ಪಾಯಿಂಟಲ್ಲಿ ಈಗ ರುಬ್ಬಿರೋಂಥ ತೆಂಗಿನ ತುರಿ, ಗಸಗಸೆ, ಗೋಡಂಬಿ, ಸೋಂಪು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಮಗೆ ಕುರ್ಮಾನ ಗಟ್ಟಿ ಮಾಡುತ್ತೆ ಮತ್ತು ರುಚಿನ ಹೆಚ್ಚಿಸುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುರ್ಮಾಗೆ ನೀರು ಆ್ಯಡ್ ಮಾಡಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ನೀರು ಬೆರೆಸಿದ್ದೀನಿ. ಬೆಂದ ಮೇಲೆ ನಮಗೆ ಇನ್ನು ಗಟ್ಟಿಯಾಗುತ್ತೆ. ಮಸಾಲೆಗಳೆಲ್ಲ ತರಕಾರಿಗೆ ಹಿಡ್ಕೋಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಬೆಂದ ಮೇಲೂ ನೀವು ಇದರಲ್ಲಿ ಏನೂ ತೊಂದರೆ ಇಲ್ಲ. ಉಪ್ಪು ಖಾರ ನೋಡಿಕೊಂಡು ನೀವು ಕುದಿ ಬಂದ ಮೇಲೆ ಉಪ್ಪು ಖಾರ ನೋಡಿಕೊಂಡು ಮತ್ತೆ ಬೇಕಂದರೆ ಸೇರಿಸ್ಕೋಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸೋಣ. ತರಕಾರಿ ಕುರ್ಮಾ, ವೆಜ್ ಕುರ್ಮಾ ತಯಾರಾಗಿದೆ. ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ, ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ.
ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ಚಪಾತಿ ಜೊತೆ ಕೊಡಬೇಕು ಮುರಳಿಯವ್ರಿಗೆ ಕಾಂಬಿನೇಷನ್ ಆಗಿ. ಚಪಾತಿ ಆಗ್ತಾ ಇದೆ. ಓ ಬಂದ್ಬಿಟ್ಟಿದ್ದಾರೆ, ಬನ್ನಿರಿ. ವೆಜಿಟೇಬಲ್ ಕುರ್ಮಾ ಟೇಸ್ಟ್ ನೋಡಿ. ನನಗೆ ಗೊತ್ತು. ಏನ್ರಿ ಇದು? ಕುರ್ಮಾ ಜೊತೆಗಿದೆ, ಒಣ ಚಪಾತಿ ಮಾಡಿರ್ತೀಯ ಅಂತ. ಅದೇ ಒಣ ಚಪಾತಿ ನಾನು ಹೆಂಗ್ ಹೇಳ್ತಾರೆ ನೋಡಿ, ಕೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಒಣ ಚಪಾತಿ ಜೊತೆ ತಿನ್ನೋದು ನನಗೆ ಇಷ್ಟ ಆಗಲ್ಲ. ಆದರೆ ಚಪಾತಿಗೂ ಕುರ್ಮಾ ಚೆನ್ನಾಗಿರುತ್ತೆ. ಆದರೆ ನಮ್ಮನೆ ಫ್ರಿಡ್ಜ್ನಲ್ಲಿ ಮೊನ್ನೆನೇನೋ ಮಾಡಿದ್ದು, ನೆನೆನೋ ಮಾಡಿದ್ದು, ಯಾವತ್ತೇ ಮಾಡಿದ್ದೀನಿ ಇದನ್ನ? ಮೊನ್ನೆ ರೀ. ಹಾಂ, ಮೊನ್ನೆ ಮಾಡಿದ್ದು ಫ್ರಿಡ್ಜಲ್ಲೇ ಇತ್ತು, ಅದನ್ನೇ ಎತ್ಕೊಂಬಂದಿದ್ದೀನಿ. ಇದ್ರ ಜೊತೆಗೆ ಆ ಕುರ್ಮಾ ಜೊತೆಗೆ ಇದನ್ನು ಎತ್ಕೋಬೇಕು, ದೋಸೆ ಹಿಂಗೆ ಹಾಕ್ಬೇಕು, ಸೆಟ್ ದೋಸೆ ಥರದ್ದು ಬೆತ್ತಿಗಿರಬೇಕು. ನಾನು ಚಪಾತಿ ತಯಾರಿ ಮಾಡ್ತಾ ಇದ್ರೆ ದೋಸೆ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜಲ್ಲಿ ಬೆಳಗ್ಗೆ ಚಪಾತಿ, ಮಧ್ಯಾಹ್ನ ಚಪಾತಿ, ರಾತ್ರಿ ಚಪಾತಿ, ಯಾರು ತಿಂತಾರೆ ಚಪಾತಿಗೆ? ನಮ್ ನೋಡಿ ಹಿಂಗೆ ಬರ್ಬೇಕು ಸೆಟ್ ದೋಸೆ, ನೋಡಿ 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 ಹಿಂಗೆ ಬರಬೇಕು. ಎಣ್ಣೆ ಕಡಿಮೆ ಇರಬೇಕು, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಎಣ್ಣೆ ತಿನ್ನೋದು ಕಡಿಮೆ, ನಾವೆಲ್ಲ ತುಂಬ ಸ್ಮಾರ್ಟ್ ಆಗಿದೀವಲ್ಲ, ಎಣ್ಣೆ ಸ್ವಲ್ಪ ಕಡಿಮೆ. ಓಕೆ ನೋಡಿ, ದೋಸೆ ಹಿಂಗೆ ಬರಬೇಕು. ಹಿಂಗೆ ಒಂದೇ ಒಂದ್ಸರಿ ಹಿಂಗೆ ಹಾಕ್ಬೇಕು. ತಟ್ಟೆ ತಗೋ, ತಟ್ಟೆ ಲೈ, ತಟ್ಟೆ ಕೊಡೋ ಲೈ. ಇದಕ್ಕೆ ಇದು ತಗೋಬೇಕು, ಇದ್ರ ಮೇಲೆ ಹಾಕೋಬೇಕು. ನಾವು ತಿನ್ನೋದು ಹಿಂಗೆ, ನಿಮ್ಗೆ ಹೆಂಗೆ ಬೇಕೋ ತಿನ್ಕೊಳ್ಳಿ ನೋಡಿ. ಕುರ್ಮಾ, ಈ ದೋಸೆ, ಈ ಕಾಂಬಿನೇಷನ್ನು, ಈಚೆ ಬಿಡ್ತಾ ಇರೋವಂಥ ಸಣ್ಣದಾಗಿ ಬೀಳ್ತಾ ಇರೋವಂಥ ಮಳೆ, ಪಕ್ಕದಲ್ಲಿ ಒಂದು ಗ್ಲಾಸ್ ನೀರು, ಕಳೆದೋಗ್ಬಿಡ್ತೀನಿ. ನೀವು ತಿಂತೀಯಮ್ಮ? ಇಲ್ಲಪ್ಪ, ನೀವು ರುಚಿ ನೋಡಬೇಕು. ಚಪಾತಿನೂ ಅರ್ಧ ಕೊಡು, ಯಾಕೆ ಬೈಕೋತಿ ಆಮೇಲೆ ಅದು ತಿನ್ಬಿಡ್ತೀನಿ. ದೋಸೆ ಮಾಡ್ಕೊಂಡ್ರು, ಇವಾಗ ಚಪಾತಿ ಕೊಡು ಅಂತೆ. ಕೊಡಲ್ಲ ಬಿಡ್ರಿ. ಕೊಡಲ್ಲ, ಯಾಕೆ ಕೊಡೋಣ? ಹೆಂಚ್ ಮೇಲೆ ಹಾಕಿದ ಚಪಾತಿನ ತೆಗ್ದಿದ್ದೀರಾ? ಒಣ ಚಪಾತಿ ತಿಂತೀರಾ? ತಿನ್ನಿ ತಿನ್ನಿ, ತುಪ್ಪ ಎಣ್ಣೆ ಹಾಕೊಂಡು ದೋಸೆನ. ಹೆಂಗಿದೆ ಅಂದರೆ ಇದು ಕುರ್ಮಾ, ಇದು ಸಾಗು ಕುರ್ಮಾ ವ್ಯತ್ಯಾಸ ಏನು? ಹೆಚ್ಚು ಕಡಿಮೆ ಒಂದೇನಾ? ಇಲ್ಲ, ಇದು ಕುರ್ಮಾ. ಇದು ಸಾಗು ಅಂದರೆ ಸ್ವಲ್ಪ ಮಸಾಲೆ ಬೇರೆ ಥರ ಇರುತ್ತೆ, ಇದೊಂಥರ ಮಜ್ವಾಗಿರುವಂಥದ್ದು. ಆಹಾ, ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ತಿನ್ಬಿಡೆ, ಬಾಯಿ ನೀರು ಯಾಕೆ ಸುರಿದ್ಯಾ? ನಾನು ಮಾಡೋದು ರುಚಿ ನೋಡೋದು ನೀವು. ಅದ್ಭುತ. ಚಪಾತಿ ಕೊಡ, ಅರ್ಧ ಕೊಡ. ಒಣ ಚಪಾತಿ ಅಂದರು, ಇವಾಗ ಅದೇ ಚಪಾತಿನ ಕೇಳ್ತಾ ಇದ್ದಾರೆ ನೋಡಿ. ಹೆಂಗಿದೆ ಅಂತೀರಾ ಕುರ್ಮಾ? ಎಸ್, ಚಪಾತಿಗೂ ನೋಡೋಣ. ಅಪ್ಪ ಮಾಡಿದವ್ರಿಗೆ ಬೇಜಾರಾಗಬಾರ್ದು ನೋಡಿ. ಕಷ್ಟಪಟ್ಟು ಒತ್ತಿ ಎಣ್ಣೆ ಹಾಕಿ ಒತ್ತಿ ತಿರ್ಗಿ ಅದನ್ನ ಹಾಕಿ ಬೇಯಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ. ಯಾವ ಥರ ಇದೆ ಕುರ್ಮಾ? ನೀವು ಒಂದು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಸಲ್ಲಿ ಹೋಗಿ ಕಾಂಬಿನೇಷನ್? ಸಖತ್ತಾಗಿದೆ ಸುಮ್ಮನೆ, ಸಖತ್ತಾಗಿದೆ ಅಂತಾನೆ. ಫ್ಲೇವರ್ಸ್ ಹೇಳ್ತೀನಿಲ್ಲ, ಚೆನ್ನಾಗಿಲ್ಲ ಅಂತ. ಮತ್ತು ಇನ್ನೊಂದು, ತುಂಬ ಜನ ಚಪಾತಿಗೆ ಸೈಡ್ ಡಿಶ್ ಕೇಳಿದ್ದೀರಾ, ವೆಜಿಟೇಬಲ್ ಕುರ್ಮಾ ತುಂಬ ಜನ ಕೇಳಿದ್ದೀರಾ, ಅದರಲ್ಲೂ ಸ್ಮಿತಾ ಅನ್ನೋರು ತುಂಬ ಸತಿ ರಿಕ್ವೆಸ್ಟ್ ಮಾಡಿದ್ದೀರಾ, ಅವ್ರಿಗೋಸ್ಕರ ಈ ವಿಡಿಯೋ ವೆಜಿಟೇಬಲ್ ಕುರ್ಮಾ. ಸ್ಮಿತಾ ನಮಸ್ಕಾರ, ನಿಮಗೋಸ್ಕರ ಮಾಡಿದ್ರಂತೆ ಇವತ್ತೇ ಮಾಡ್ಕೊಂಡು. ಓಕೆ, ಒಳ್ಳೆ ಕುರ್ಮಾ, ವೆಜಿಟೇಬಲ್ ಕುರ್ಮಾ, ಬೇಕಾಗಿರುವಂಥದ್ದು ಇಷ್ಟವಾಗಿರುವಂಥ ತರಕಾರಿಗಳನ್ನೆಲ್ಲ ಹಾಕಿ ಮಾಡುವಂಥ ಕುರ್ಮಾ. ನಾನು ಹೇಳ್ತಾ ಇರ್ತೀನಿ ಕುರ್ಮಕ್ಕೆ ಸ್ವಲ್ಪ ಬದನೆಕಾಯಿ ಹಾಕು ಅಂತ, ಇವಳಿಗೂ ನಮಗೂ ಆಗಲ್ಲ, ಬದನೆಕಾಯಿ ಮಾತ್ರ ಹಾಕಲ್ಲ ಅಂತಾಳೆ. ಬಟ್ ನನಗೆ ಬದನೆಕಾಯಿ ಹಾಕಿದ್ರೆ ಇಷ್ಟ, ಬಟ್ ಮನೇಲಿ ಮಾಡೋಲ್ಲ ಸರ್, ಇದನ್ನೇ ತಿಂತೀವಿ. ಬದನೆಕಾಯಿ ಹಾಕಿ ಮಾಡೋದು ಅದು ಬೇರೆ ಗೊಜ್ಜು ರೀ. ಅವಾಗ ನನಗೆ ಇಷ್ಟ, ನಾನು ಅದಕ್ಕೆ ಹೇಳ್ತೇನೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ತರಕಾರಿ ಹಾಕ್ಕೊಂಡು ಮಜವಾಗಿ ದೋಸೆ ಹಾಕ್ಕೊಂಡು ಚಪಾತಿ ಹಾಕ್ಕೊಂಡು ತಿನ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅದ್ಭುತವಾದ ಮಸಾಲೆಗಳನ್ನ ಕೊಟ್ಟು ಒಳ್ಳೆ ಒಂದು ಕುರ್ಮಾನ ತಯಾರು ಮಾಡೋಕ್ಕೆ ಹೇಳಿದ್ದಾರೆ. ಕರ್ನಾಟಕದ ಹೆಮ್ಮೆ ರವಿ ಮಸಾಲ ಸಿನ್ಸ್ 1966. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ, ಊಟ ಸೇರಲ್ಲ, ಹೊಟ್ಟೆ ಉಬ್ರ ಬರುತ್ತೆ, ಉಳಿತೆಗೆ ಬರ್ತಾ ಇರುತ್ತೆ, ಬೆಳಗ್ಗೆ ಎದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೋಬೇಕು ಅನಿಸುತ್ತೆ. ನಥಿಂಗ್ ಟು ವರಿ, ಅದಕ್ಕೆಲ್ಲ ಇರೋದು ಒಂದೇನೇ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್.
ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೆಜ್ಜು ನಾನ್ ವೆಜ್ಜು ಸ್ಟಾರ್ಟರ್ಸು ಎಲ್ಲ ಅಡುಗೆಗಳು ನಿಮ್ಮ ಮೊಬೈಲಿಗೆ ಬಂದು ತಲುಪ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾ ಕಳಿಸುವಂಥ ಅಡುಗೆನ ನಿಮ್ಮನೇಲೇ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ರುಚಿ ರುಚಿಯಾಗಿ ತಿನ್ಕೊಳ್ಳಿ. ಓಕೆ ಮೇಡಮ್, ಮತ್ತೆ ಸಿಗ್ತೀನಿ, ಬಾಯ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿರೋಂಥದ್ದು ವೆಜಿಟೇಬಲ್ ಕುರ್ಮಾ ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ರಿಕ್ವೆಸ್ಟೆಡ್ ಲಿಸ್ಟ್ ಜಾಸ್ತಿ ಇದೆ, ತುಂಬ ಉದ್ದ ಇದೆ. ಒಂದೊಂದಾಗಿ ಮಾಡೇ ಮಾಡ್ತೀವಿ, ಖಂಡಿತ ಮಾಡಿ ತೋರಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.